ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗೂ ಸ್ನೇಹಿತರೆ, ದ್ವಿತೀಯ ಪಿ ಯು ಸಿ ರಾಜ್ಯಶಾಸ್ತ್ರ ವಿಷಯದ ಅಧ್ಯಾಯ 5, ರಾಷ್ಟ್ರ ನಿರ್ಮಾಣ ಮತ್ತು ಭಾರತದ ಪ್ರಜಾಸತ್ತೆ ಎದುರಿಸುತ್ತಿರುವ ಸವಾಲುಗಳು, ನೇಷನ್ ಬಿಲ್ಡಿಂಗ್ ಆ್ಯಂಡ್ ಚಾಲೆಂಜಸ್ ಟು ಇಂಡಿಯನ್ ಡೆಮಾಕ್ರಸಿ. ಈ ಒಂದು ಅಧ್ಯಾಯದಲ್ಲಿ, ಹಿಂದಿನ ಒಂದು ವಿಡಿಯೋದಲ್ಲಿ ನಿಮಗೆ ನಾನು ರಾಷ್ಟ್ರ ನಿರ್ಮಾಣದ ಅಗತ್ಯಾಂಶಗಳೇನು ಆ ಒಂದು ಅಂಶದ ಬಗ್ಗೆ ಮಾಹಿತಿಯನ್ನು ನೀಡಿದೆ. ಈ ಒಂದು ವಿಡಿಯೋದಲ್ಲಿ ರಾಷ್ಟ್ರ ನಿರ್ಮಾಣಕ್ಕಿರುವ ತೊಡಕುಗಳು, ಹಿಂಡ್ರೆನ್ಸ್ ಟು ನೇಷನ್ ಬಿಲ್ಡಿಂಗ್, ಈ ಒಂದು ಅಂಶದ ಬಗ್ಗೆ ನಿಮಗೆ ಮಾಹಿತಿ ನೀಡಲಿಕ್ಕೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ನಾನು ನಿಮ್ಮ ಸ್ನೇಹಿತ ಸ್ವಾಮಿಗೌಡ ಹೆಚ್ ಕೆ, ರಾಜ್ಯಶಾಸ್ತ್ರ ಉಪನ್ಯಾಸಕನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ಈ ಒಂದು ವಿಡಿಯೋ ನೋಡಿದ ನಂತರದಲ್ಲಿ, ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮೂಲಕ ಮುಂದಿನ ಒಂದು ವಿಡಿಯೋಗಳನ್ನ ನೀವು ನೇರವಾಗಿ ನೋಡಲಿಕ್ಕೆ ಸಾಧ್ಯ ಆಗುತ್ತೆ. ಸ್ನೇಹಿತರೆ, ಈಗ ನಾವು ನೇರವಾಗಿ ಆ ಒಂದು ಪಾಠಕ್ಕೆ ಹೋಗೋಣ. ನೋಡಿ, ಇಲ್ಲಿ ರಾಷ್ಟ್ರ ನಿರ್ಮಾಣಕ್ಕಿರುವಂಥ ತೊಡಕುಗಳು ಯಾವುದು, ವಾಟ್ ಆರ್ ದ ಹಿಂಡ್ರೆನ್ಸ್ ಟು ನೇಷನ್ ಬಿಲ್ಡಿಂಗ್ ಅಂತ ನಾವು ತಿಳ್ಕೋಬೇಕಾಗುತ್ತೆ. ನೋಡಿ, ಇಲ್ಲಿ ಮೊದಲನೇದಾಗಿ ರಾಷ್ಟ್ರ ನಿರ್ಮಾಣ ಇರುವಂಥ ಮೊದಲ ಒಂದು ತೊಡಕು ಅಂದರೆ ಅದು ಬಡತನ, ಪಾವರ್ಟಿ ಅಂತ ನಾವು ಕರಿತೀವಿ. ಇದು ರಾಷ್ಟ್ರ ನಿರ್ಮಾಣಕ್ಕಿರುವಂಥ ಪ್ರಮುಖವಾದ ತೊಡಕು ಆಗಿರುವಂಥದ್ದು ನಾವು ಕಾಣ್ತೇವೆ. ನೋಡಿ, ಭಾರತವು ಹಳ್ಳಿಗಳ ಒಂದು ದೇಶವಾಗಿದ್ದು ಬಹುತೇಕ ಜನಸಮುದಾಯಗಳು ಹಳ್ಳಿಗಳಲ್ಲಿ ನೆಲೆಸಿರುವಂಥದ್ದನ್ನು ನಾವು ಕಾಣ್ತೇವೆ. ಭಾರತ ಒಂದು ಹಳ್ಳಿಗಳಿಂದ ಕೂಡಿದಂಥ ಒಂದು ದೇಶ. ಇಲ್ಲಿ ಬಹುತೇಕ ಜನರು ಹಳ್ಳಿಗಳ ಒಂದು ಗ್ರಾಮೀಣ ಪ್ರದೇಶದಲ್ಲಿ ವಾಸ ಮಾಡುವಂಥದ್ದು ನಾವು ಕಾಣ್ತೇವೆ. ಗ್ರಾಮಗಳ ದೇಶ ಅಂತ ಕರಿತೇವೆ. ಸುಮಾರು 600,000 ಹೆಚ್ಚು ಗ್ರಾಮಗಳು ಭಾರತದಲ್ಲಿರುವಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸ್ಬೋದು. ಹಾಗಾಗಿ ಹೆಚ್ಚು ಜನರು ಗ್ರಾಮಗಳಲ್ಲೇ ತಮ್ಮ ವಾಸವನ್ನು ಮಾಡುವಂಥದ್ದನ್ನು ಕೂಡ ನಾವು ಕಾಣ್ತೇವೆ. ಗ್ರಾಮೀಣ ಜೀವನವನ್ನು ನಡೆಸುವಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು. ಇಂಥ ಒಂದು ಜನರು ಪ್ರಮುಖವಾಗಿ ಒಂದು ವೃತ್ತಿಯಾಗಿ ಕೃಷಿಯನ್ನು ಆಯ್ಕೆ ಮಾಡಿಕೊಂಡಿರೋದನ್ನು ನಾವಿಲ್ಲಿ ಗಮನಿಸ್ತೇವೆ. ಅಂದರೆ ವ್ಯವಸಾಯ ಬೇಸಾಯ ಮಾಡುವಂಥದ್ದು ಅವರ ಒಂದು ಪ್ರಮುಖವಾದ ಒಂದು ವೃತ್ತಿಯಾಗಿರುತ್ತೆ. ಈ ಒಂದು ಅಂಶವನ್ನು ಕೂಡ ನಾವಿಲ್ಲಿ ಗಮನಿಸ್ಬೋದು. ಇವರು ಅನಿರ್ದಿಷ್ಟವಾಗಿ ಬರುವಂತಹ ಮುಂಗಾರು ಮಳೆಯ ಮೇಲೆ ಹೆಚ್ಚು ಅವಲಂಬಿತರಾಗಿರ್ತಾರೆ. ಅಂದರೆ ತಮ್ಮ ಕೃಷಿಯನ್ನು ಮಾಡಲಿಕ್ಕೆ ಅವರಿಗೆ ತಮ್ಮದೇ ಆದಂಥ ನೀರಾವರಿ ಸೌಲಭ್ಯಗಳು ಇರೋದಿಲ್ಲ. ಆ ಸಂದರ್ಭದಲ್ಲಿ ಹೆಚ್ಚಾಗಿ ಇವರು ಆ ಒಂದು ಅನಿಯಮಿತವಾಗಿ ಬರುವಂಥ ಒಂದು ಮುಂಗಾರು ಮಳೆ ಏನಿದೆ, ಮಾನ್ಸೂನ್ ಮಳೆ ಏನಿದೆ, ಅದನ್ನು ಹೆಚ್ಚಾಗಿ ನಂಬಿಕೊಂಡು ಕೃಷಿಯನ್ನು ಮಾಡುವಂಥದ್ದನ್ನು ಕೂಡ ನಾವಿಲ್ಲಿ ಕಾಣ್ತೇವೆ. ಇದರಿಂದ ಭಾರತದ ಒಂದು ರೈತರು ಕೃಷಿಯಲ್ಲಿ ಅತ್ಯಂತ ಒಂದು ಕಡಿಮೆ ಇಳುವರಿಯನ್ನು ಪಡ್ಕೊಳ್ಳುವಂಥದ್ದನ್ನು ಕೂಡ ನಾವು ಕಾಣ್ತೇವೆ. ಏನು ಬೆಳೆಯನ್ನು ಬೆಳೀತಾರೆ, ಕೆಲವು ಸಂದರ್ಭದಲ್ಲಿ ಬೆಳೆಗಳೇ ನಾಶವಾಗ್ತವೆ, ಮತ್ತು ಬಂದಂಥ ಸಂದರ್ಭದಲ್ಲೂ ಕೂಡ ಅತಿ ಕಡಿಮೆ ಇಳುವರಿಯನ್ನು ಅವರು ಪಡ್ಕೊಳ್ಳೋದನ್ನು ನಾವು ಕಾಣ್ತೇವೆ. ಇದರಿಂದ ಅವರ ರೈತರಿಗೆ ಆದಾಯದ ಒಂದು ಮೂಲ ಕಡಿಮೆ ಆಗುವಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸ್ತೇವೆ. ಹಾಗೆ ಈ ಒಂದು ಕಡಿಮೆ ಇಳುವರಿ ಬರೋದರಿಂದ ಒಟ್ಟು ಜನಸಂಖ್ಯೆಯ ಒಂದು ಪ್ರಮಾಣ ಇದೆ, ಇದರಲ್ಲಿ 1/5 ಜನರು ಬಡತನ ರೇಖೆಗಿಂತ ಕೆಳಮಟ್ಟದಲ್ಲಿರುವಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸ್ಬೋದು. ಅಂದರೆ 20%ಕ್ಕಿಂತ ಹೆಚ್ಚು ಒಂದು ಜನರು ಬಡತನ ರೇಖೆಗಿಂತ ಕೆಳಮಟ್ಟದ ಒಂದು ಜೀವನವನ್ನು ಭಾರತದಲ್ಲಿ ನಡೆಸ್ತಿರುವಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸ್ಬೋದು. ಈ ರೀತಿಯಲ್ಲಿ ನೋಡುವ ಸಂದರ್ಭದಲ್ಲಿ ಇದರಿಂದ ಪ್ರಜೆಗಳು ತಮ್ಮ ವ್ಯಕ್ತಿತ್ವ ವಿಕಾಸಕ್ಕೆ ಅಗತ್ಯವಾದಂಥ ಒಂದು ಮೂಲಭೂತ ಸೌಕರ್ಯಗಳೇನಿದೆ ಅವುಗಳ ಕೊರತೆ ಏನೆದುರಿಸ್ತಾ ಇದ್ದಾರೆ. ಹಾಗೆ ಉತ್ತಮ ಆರೋಗ್ಯ ಇರ್ಬೋದು, ಹಾಗೆ ಉತ್ತಮ ಒಂದು ಶಿಕ್ಷಣ ಇರ್ಬೋದು, ಮತ್ತು ಶೌಚಾಲಯಗಳ ಒಂದು ಕೊರತೆ ಇರ್ಬೋದು, ಎಲ್ಲ ಸಮಸ್ಯೆಗಳಿಂದ ಅವರು ನರಳುತ್ತಿರುವಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸ್ಬೋದು. ಹಾಗಾಗಿ ಭಾರತದ ಒಂದು ಆರ್ಥಿಕ ವ್ಯವಸ್ಥೆ ಏನಿದೆ, ಇಲ್ಲಿ ರಾಜಕೀಯ ವ್ಯವಸ್ಥೆಯಲ್ಲಿ ಬಡತನ ಎಂಬುದು ಒಂದು ಪ್ರಮುಖವಾದಂಥ ಒಂದು ಸಮಸ್ಯೆ ಆಗಿದ್ದು ಇದು ರಾಷ್ಟ್ರ ನಿರ್ಮಾಣಕ್ಕೆ ಒಂದು ತೊಡಕಾಗಿರುವಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸ್ತೇವೆ. ಹಾಗಾಗಿ ಭಾರತದ ಒಂದು ರಾಷ್ಟ್ರ ನಿರ್ಮಾಣಕ್ಕೆ ಬಡತನದ ಎಂಬುದು ಒಂದು ಪ್ರಮುಖವಾದಂಥ ಒಂದು ಸಮಸ್ಯೆಯಾಗಿ ಪರಿಣಮಿಸಿರುವುದನ್ನು ನಾವಿಲ್ಲಿ ಗಮನಿಸ್ತೇವೆ. ಹಾಗೆ ಎರಡನೆಯ ಒಂದು ಪ್ರಮುಖವಾದ ಒಂದು ಅಂಶ ಅಂದರೆ ಅದು ಜನಸಂಖ್ಯಾ ಸ್ಫೋಟ. ನೋಡಿ, ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಅಂತ ನಾವು ಅದನ್ನು ಕರಿತೇವೆ. ಈ ಒಂದು ಜನಸಂಖ್ಯಾ ಸ್ಫೋಟ ಏನಿದೆ, ಇದು ಭಾರತದ ಒಂದು ರಾಷ್ಟ್ರ ನಿರ್ಮಾಣಕ್ಕೆ ಪ್ರಮುಖವಾದಂಥ ತೊಡಕಾಗಿರುವಂಥದ್ದು ನಾವು ಕಾಣ್ತೇವೆ. ಅದೇ ಆದಂಥ ಜನಸಂಖ್ಯೆ ಭಾರತದ ರಾಷ್ಟ್ರ ನಿರ್ಮಾಣಕ್ಕೆ ಒಂದು ತೊಡಕಾಗಿದೆ. ನೋಡಿ ಸ್ನೇಹಿತರೆ, 2011 ಜನಗಣತಿಯ ಪ್ರಕಾರ ಭಾರತವು 101.21 ಬಿಲಿಯನ್ ಜನಸಂಖ್ಯೆಯನ್ನು ಹೊಂದಿದಂಥ ನಾವು ಕಾಣ್ತೇವೆ. 121 ಕೋಟಿ ಜನಸಂಖ್ಯೆಯನ್ನು ಹೊಂದಿದಂಥದ್ದನ್ನು ಕೂಡ ನಾವು ಕಾಣ್ತೇವೆ. ಜನಸಂಖ್ಯೆಯ ಬೆಳವಣಿಗೆಯ ಒಂದು ವೇಗ ಏನಿದೆ ಅದು ಕೂಡ ಅತ್ಯಂತ ಹೆಚ್ಚಾಗಿರುವಂಥದ್ದು ನಾವು ಕಾಣ್ಬೋದು. ಅಂದರೆ ಹೆಚ್ಚು ವೇಗವಾಗಿ ಜನಸಂಖ್ಯೆ ಬೆಳವಣಿಗೆಯಲ್ಲಿ ಮುಂದುವರಿದಂಥದ್ದು ನಾವು ಕಾಣ್ತೇವೆ. ಏನು ವಿಶ್ವದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವಂಥ ರಾಷ್ಟ್ರ ಚೀನಾ ಅಂತ ಕರಿತೇವೆ, ಅದನ್ನು ಹಿಂದಿಕ್ಕುವಂಥ ಒಂದು ವೇಗದಲ್ಲಿ ಭಾರತದ ಜನಸಂಖ್ಯೆ ಮುನ್ನುಗ್ತಿರುವಂಥದ್ದು ನಾವು ಕಾಣ್ತೇವೆ. ಆ ಬೆಳವಣಿಗೆ ವೇಗ ಇರುವಂಥದ್ದನ್ನು ಕೂಡ ನಾವು ಗಮನಿಸ್ಬೋದು. ಜನಸಂಖ್ಯೆಗೆ ಸಂಬಂಧಪಟ್ಟ ದೃಶ್ಯವನ್ನು ಕೂಡ ನಾವಿಲ್ಲಿ ಚಿತ್ರವನ್ನು ಕೂಡ ನಾವಿಲ್ಲಿ ಗಮನಿಸ್ಬೋದು. ಹಾಗೆ ಪ್ರಸ್ತುತ ಒಂದು ಭಾರತದ ಒಂದು ಜನಸಂಖ್ಯೆ ಏನಿದೆ ಇದು ವರ್ಲ್ಡೋಮೀಟರ್ ಅಂತ ಏನಿದೆ ಅದರ ಒಂದು ಪ್ರಕಾರವನ್ನು ನೋಡುವ ಸಂದರ್ಭದಲ್ಲಿ ಇವತ್ತಿನ ಒಂದು ಜನಸಂಖ್ಯೆ ಸುಮಾರು 138
ಬಿಲಿಯನ್ ಜನಸಂಖ್ಯೆಗೆ ಏರಿಕೆ ಆಗಿರುವಂಥದ್ದು ನಾವು ಕಾಣ್ತೇವೆ. ನೋಡಿ 2011 ಜನಸಂಖ್ಯೆ ಪ್ರಕಾರ ಅಷ್ಟಿದೆ, ಬಟ್ ಈಗಿನ ಒಂದು ಅಂದಾಜಿನ ಪ್ರಕಾರ ವರ್ಲ್ಡೋಮೀಟರ್ ಅಂತ ಏನಿದೆ ಆ ಒಂದು ವರ್ಲ್ಡೋಮೀಟರ್ ಪ್ರಕಾರ ಸುಮಾರು 138 ಬಿಲಿಯನ್ ಜನಸಂಖ್ಯೆಗೆ ಭಾರತದ ಜನಸಂಖ್ಯೆ ಏರಿಕೆ ಆಗಿರುವಂಥದ್ದು ಕೂಡ ನಾವು ಕಾಣ್ತೇವೆ. 2021 ಒಂದು ಜನಗಣತಿ ಏನಿದೆ ಅಲ್ಲಿ ನಮಗೆ ಸ್ಪಷ್ಟ ಅಂಕಿಅಂಶಗಳು ಅದು ತಿಳಿಯುವಂಥದ್ದು ಕೂಡ ನಾವು ಕಾಣ್ತೇವೆ. ನೀವು ಗಮನಿಸ್ಬೋದು ಇಲ್ಲಿ ಭಾರತದ ಜನಸಂಖ್ಯೆಯ ಒಂದು ಪ್ರಮಾಣವನ್ನು, ಅದು ಅಷ್ಟೊಂದು ಪ್ರಮಾಣದಲ್ಲಿ ಬೆಳವಣಿಗೆ ಆಗಿರುವಂಥದ್ದು ನಾವಿಲ್ಲಿ ಗಮನಿಸ್ತೇವೆ. ನೋಡಿ, ಮಾನವ ಶಕ್ತಿ ಅಂತೇನಿದೆ, ಈ ಮಾನವ ಶಕ್ತಿ ಉತ್ತಮವಾದಂಥದ್ದು, ಅದು ಉತ್ತಮವಾದಂಥ ಒಂದು ಸಂಪನ್ಮೂಲ. ಆದರೆ ಆ ಒಂದು ಉತ್ತಮವಾದ ಸಂಪನ್ಮೂಲವನ್ನು ನಮ್ಮ ದೇಶದಲ್ಲಿ ಸರಿಯಾಗಿ ಬಳಸ್ಕೊಳ್ಳಾಗ್ತಿಲ್ಲ. ಏಕೆಂದರೆ ಆ ಮಾನವ ಸಂಪನ್ಮೂಲ ನಿರ್ವಹಣೆಯ ಒಂದು ವ್ಯವಸ್ಥೆ ಬೇಕಾಗುತ್ತೆ. ಆ ಒಂದು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡಿ ಅದನ್ನು ಸರಿಯಾದ ರೀತಿಯಲ್ಲಿ ಬಳಸ್ಕೊಡುವಂಥ ಒಂದು ವ್ಯವಸ್ಥೆ ಇದ್ದಾಗ ಮಾತ್ರ ಅದು ಸರಿಯಾದ ರೀತಿಯಲ್ಲಿ ಬಳಕೆ ಆಗಲಿಕ್ಕೆ ಸಾಧ್ಯ. ಆದರೆ ನಮ್ಮಲ್ಲಿ ಆ ಒಂದು ಮಾನವ ಸಂಪನ್ಮೂಲವನ್ನು ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತಿರೋದನ್ನು ಆಗದೇ ಇರುವಂಥದ್ದು ನಾವು ಕಾಣ್ತೇವೆ. ಈಗ ಜನಸಂಖ್ಯಾ ಸ್ಫೋಟದಿಂದ ಹಲವಾರು ಸಮಸ್ಯೆಗಳು ಉದ್ಭವ ಆಗಿರುವಂಥ ನಾವು ಕಾಣ್ಬೋದು. ಅದರಲ್ಲಿ ನಿರುದ್ಯೋಗ ಇರ್ಬೋದು, ಬಡತನ ಇರ್ಬೋದು, ವಸತಿ ಸಮಸ್ಯೆ ಇರ್ಬೋದು, ಆರೋಗ್ಯ, ಶಿಕ್ಷಣ, ಹಾಗೆ ಇತರ ಹಲವಾರು ಸಮಸ್ಯೆಗಳು, ಆಹಾರದ ಸಮಸ್ಯೆಗಳಿದೆ, ಮಕ್ಕಳಿಗೆ ಪೌಷ್ಟಿಕ ಅಂಶದ ಒಂದು ಕೊರತೆಯ ಸಮಸ್ಯೆ ಇರುವಂಥದ್ದು ನಾವು ಕಾಣ್ತೇವೆ. ಇನ್ನೀಗ ನಾಗರಿಕ ಒಂದು ಮೂಲಭೂತ ಸೌಕರ್ಯಗಳೇನಿದೆ ಇವುಗಳ ಒಂದು ಕೊರತೆಯಿಂದ ಆ ಒಂದು ಭಾರತದ ಜನರು ಒದ್ದಾಡ್ತಿರುವಂಥದ್ದು ಕಾಣ್ತೇವೆ. ಇದಕ್ಕೆ ಮುಖ್ಯವಾದ ಕಾರಣ ಆ ಒಂದು ಜನಸಂಖ್ಯಾ ಸ್ಫೋಟ ಆಗಿರುವಂಥದ್ದು ಕೂಡ ನಾವು ಕಾಣ್ತೇವೆ. ಹೀಗೆ ಭಾರತದಲ್ಲಿ ಈ ಒಂದು ರಾಷ್ಟ್ರ ನಿರ್ಮಾಣಕ್ಕೆ ಜನಸಂಖ್ಯಾ ಸ್ಫೋಟ ಎಂಬುದು ಒಂದು ಪ್ರಮುಖವಾದಂಥ ಒಂದು ತೊಡಕಾಗಿ ಪರಿಣಮಿಸುವ ಮೂಲಕ ಭಾರತದ ರಾಷ್ಟ್ರ ನಿರ್ಮಾಣಕ್ಕೆ ತೊಡಕನ್ನು ಉಂಟು ಮಾಡ್ತಾವಂತ ಕೂಡ ನಾವು ಕಾಣ್ತೇವೆ ಜನಸಂಖ್ಯೆ. ಹಾಗೆ ಮೂರನೆಯದಾಗಿ ಇನ್ನೊಂದು ಪ್ರಮುಖವಾದಂಥ ಒಂದು ಅಂಶ ಅಂದರೆ ಅದು ಪ್ರಾದೇಶಿಕ ಅಸಮತೋಲನ, ರೀಜನಲ್ ಇಂಬ್ಯಾಲೆನ್ಸ್ ಅಂತ ನಾವು ಅದನ್ನು ಕರಿತೇವೆ ಪ್ರತಿ ವಿದ್ಯಾರ್ಥಿಗಳೇ. ನೋಡಿ, ಇಲ್ಲಿ ಪ್ರಾದೇಶಿಕ ಅಸಮತೋಲನ ಅಂತಂದಾಗ ನಾವು ಭಾರತದ ಎಲ್ಲ ಭಾಗಗಳು ಎಲ್ಲ ರಾಜ್ಯಗಳು ಒಂದೇ ರೀತಿಯಲ್ಲಿ ಅಭಿವೃದ್ಧಿಯನ್ನು ಹೊಂದಿಲ್ಲ. ಎಲ್ಲ ಭಾಗಗಳು ಎಲ್ಲ ರಾಜ್ಯಗಳು ಕೂಡ ಒಂದೇ ರೀತಿಯಲ್ಲಿ ಬೆಳವಣಿಗೆ ಆಗಿರುವಂತ ನಾವು ಕಾಣ್ತೇವೆ. ನೋಡಿ, ಕೆಲವು ರಾಜ್ಯಗಳು ಬೆಳವಣಿಗೆಯಲ್ಲಿ ವೇಗವನ್ನು ಪಡ್ಕೊಂಡಿದ್ದರೆ ಮತ್ತು ಕೆಲವು ರಾಜ್ಯಗಳು ಬೆಳವಣಿಗೆಯಲ್ಲಿ ತಳಮಟ್ಟದಲ್ಲಿರುವಂಥದ್ದನ್ನು ಕೂಡ ನಾವು ಇಲ್ಲಿ ಚಿತ್ರದಲ್ಲಿ ಗಮನಿಸ್ಬೋದು. ಅಂದರೆ ರಾಜ್ಯಗಳಲ್ಲಿ ಆ ಒಂದು ಬೆಳವಣಿಗೆಯ ವೇಗ, ಬೆಳವಣಿಗೆಯ ಪ್ರಮಾಣ ವ್ಯತ್ಯಾಸ ಇರುವಂಥದ್ದನ್ನು ಕಾಣ್ಬೋದು. ಹಾಗೆ ಅದರ ಜೊತೆಗೆ ಅಸಮತೋಲನದ ಒಂದು ಪರಿಸ್ಥಿತಿ ಇರುವಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸ್ತೇವೆ. ಕೆಲವು ರಾಜ್ಯಗಳು ಹೆಚ್ಚು ಅಭಿವೃದ್ಧಿ ಹೊಂದಿದರೆ ಮತ್ತು ಕೆಲವು ರಾಜ್ಯಗಳು ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಹಿಂದುಳಿದಿರುವಂಥ ಒಂದು ಅಂಶವನ್ನು ಕೂಡ ನಾವಿಲ್ಲಿ ಗಮನಿಸಲಿಕ್ಕೆ ಸಾಧ್ಯ ಇದೆ. ಇದರಿಂದ ಪ್ರಜೆಗಳಲ್ಲಿ ಪ್ರತ್ಯೇಕತೆಯ ಮನೋಭಾವಗಳು ಬೆಳೆದು ರಾಷ್ಟ್ರದ ಅಭಿವೃದ್ಧಿ ಕುಂಠಿತಗೊಳ್ತಾ ಇದೆ. ನೋಡಿ, ಯಾವಾಗ ಒಂದೊಂದು ಪ್ರದೇಶಗಳಲ್ಲಿ ತಾರತಮ್ಯ ಉಂಟಾಗುತ್ತೋ ಅಥವಾ ಅಸಮತೋಲನ, ಪ್ರಾದೇಶಿಕವಾಗಿ ಅಸಮತೋಲನ ಉಂಟಾಗುತ್ತೋ, ಆಗ ರಾಷ್ಟ್ರದ ಒಂದು ಜನರಲ್ಲಿ ಪ್ರತ್ಯೇಕತೆಯ ಭಾವನೆ ಬೆಳೆಯುತ್ತೆ. ಆ ಪ್ರತ್ಯೇಕತೆಯ ಬೆಳೆದು ನಾವು ಹಿಂದುಳಿದಿದ್ದೇವೆ, ಅವರು ಮುಂದುವರೆದಿದ್ದಾರೆ, ಈ ರೀತಿಯಾದ ಒಂದು ಭಾವನೆಗಳು ಉಟ್ಕೊಂಡು ಅಲ್ಲಿ ರಾಷ್ಟ್ರದ ಒಂದು ರಾಷ್ಟ್ರ ನಿರ್ಮಾಣದ ಪ್ರಕ್ರಿಯೆಗೆ ಅದು ತೊಡಕನ್ನು ಉಂಟು ಮಾಡುವಂಥದ್ದು ಕೂಡ ನಾವಿಲ್ಲಿ ಗಮನಿಸ್ತೇವೆ. ಪ್ರಾದೇಶಿಕ ಒಂದು ರಾಷ್ಟ್ರದ ಅಭಿವೃದ್ಧಿ ಕುಂಠಿತಗೊಳ್ಳುವಂಥದ್ದು ನಾವು ಕಾಣ್ತೇವೆ. ನೋಡಿ, ಉದಾಹರಣೆಗೆ ಹಲವಾರು ರೀತಿಯಾದ ಒಂದು ಪ್ರಾದೇಶಿಕ ವಾದಗಳು ಉಟ್ಕೊಂಡಿರುವಂಥದ್ದು ನಾವು ಗಮನಿಸ್ಬೋದು. ಉದಾಹರಣೆಗೆ ನಾವು ನೋಡೋದಾದರೆ, ನೋಡಿ, ಮಹಾರಾಷ್ಟ್ರದಲ್ಲಿ ಒಂದು ಮರಾಠವಾಡ ಮತ್ತು ವಿದರ್ಭಕ್ಕಾಗಿ ಪ್ರತ್ಯೇಕವಾದ ಚಳವಳಿಗಳು ಇರುವಂಥದ್ದನ್ನು ಕೂಡ ನಾವಿಲ್ಲಿ ಕಾಣ್ತೇವೆ. ಮಹಾರಾಷ್ಟ್ರದಲ್ಲಿ ಪ್ರತ್ಯೇಕವಾದ ಚಳವಳಿಗಳು ಮರಾಠವಾಡ ಮತ್ತು ಪ್ರತ್ಯೇಕವಾದ ಒಂದು ವಿದರ್ಭಕ್ಕಾಗಿ ಚಳವಳಿಗಳು ನಡೆಸಿರುವಂಥದ್ದು ಕೂಡ ನಾವು ಕಾಣ್ತೇವೆ. ಹಾಗೆ ಆಂಧ್ರ ಪ್ರದೇಶದಲ್ಲಿ ನೋಡೋದಾದರೆ, ನೋಡಿ, ತೆಲಂಗಾಣ ಈಗಾಗಲೇ ಅಲ್ಲಿ ಕೂಡ ಪ್ರತ್ಯೇಕವಾದ ಒಂದು ಚಳವಳಿ ನಡೆದು ತೆಲಂಗಾಣ 2013 ಒಂದು ಹೊಸ ರಾಜ್ಯವಾಗಿ 2013-14 ಒಂದು ಹೊಸ ರಾಜ್ಯವಾಗಿ ಆ ಒಂದು ಹೊಸ ರಾಜ್ಯ ರಚನೆ ಆಗಿರುವಂಥದ್ದು ಕೂಡ ನಾವಿಲ್ಲಿ ಕಾಣ್ತೇವೆ. ಇದಕ್ಕೂ ಕೂಡ ಮುಖ್ಯವಾದ ಕಾರಣ ಏನಂತಂದರೆ ಪ್ರತ್ಯೇಕವಾದಂತೆ ಒಂದು ಹೋರಾಟ, ಪ್ರಾದೇಶಿಕ ಅಸಮತೋಲನದ ಒಂದು ಸ್ಥಿತಿಗತಿ. ಹಾಗೆ ಒಡಿಶಾದಲ್ಲಿ ನಾವು ತೊಗೊಂಡ್ರೆ ಈ ಒಂದು ಕೋರಾಪಟ್ಟಿ ಇರ್ಬೋದು ಮತ್ತು ಕಾಳಹಂದಿ ಪ್ರಾಂತ್ಯ ಇರ್ಬೋದು, ಹಾಗೆ ಈಶಾನ್ಯ ಪ್ರಾಂತ್ಯಗಳಲ್ಲಿ ಪ್ರತ್ಯೇಕವಾದಿ ಚಳವಳಿಗಳು ಹೆಚ್ಚಾಗಿರುವಂಥದ್ದು ನಾವು ಕಾಣ್ತೇವೆ. ಇದಕ್ಕೆ ಕಾರಣ ಆ ಒಂದು ಪ್ರಾದೇಶಿಕ ಅಸಮತೋಲನ ಒಂದು ಪರಿಸ್ಥಿತಿ ಇರುವಂಥದ್ದು ನಾವಿಲ್ಲಿ ಕಾಣ್ತೇವೆ. ಹಾಗೆ ಪಶ್ಚಿಮ ಬಂಗಾಳದಲ್ಲಿ ನೋಡೋದಾದ್ರೆ ನಾವು ಅಲ್ಲಿ ಗೂರ್ಖಾಹಿಲ್ ಪ್ರದೇಶದಲ್ಲಿ ಅಂದರೆ ಗೂರ್ಖಾಲ್ಯಾಂಡ್ ಒಂದು ಚಳವಳಿ ನಡೆಸಿರುವಂಥದ್ದನ್ನು ಕೂಡ ನಾವು ಕಾಣ್ತೇವೆ. ಇವೆಲ್ಲವೂ ಕೂಡ ಪ್ರಾದೇಶಿಕ ಅಸಮತೋಲನಕ್ಕೆ ಸ್ಪಷ್ಟವಾದಂಥ ಉದಾಹರಣೆಗಳು. ನಾವು ಕರ್ನಾಟಕ ತಗೊಂಡ್ರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಕೂಡ ಕೆಲವು ಸಂದರ್ಭದಲ್ಲಿ ನಮಗೆ ಅನ್ಯಾಯ ಆಗ್ತದೆ ಅಂತೇಳಿ ಒಂದು ಕೂಗು ಕೇಳುವಂಥದ್ದನ್ನು ಕೂಡ ನಾವು ಕಾಣ್ತೇವೆ. ಈ ರೀತಿ ಪ್ರಾದೇಶಿಕ ಅಸಮತೋಲನಗಳೇನಿದೆ ಇದು ಪ್ರಮುಖವಾಗಿ ರಾಷ್ಟ್ರ ನಿರ್ಮಾಣಕ್ಕೆ ಒಂದು ಪ್ರಮುಖ ತೊಡಕಾಗಿದೆ. ಯಾವಾಗ ನಮ್ಮಲ್ಲಿ ನಮ್ಮಲ್ಲೇ ಒಂದು ಭಿನ್ನ ಅಭಿಪ್ರಾಯಗಳುಂಟಾಗಿ ಅಸಮತೋಲನದ ಒಂದು ವಿರುದ್ಧವಾಗಿ ಚಳವಳಿಗಳು ಪ್ರಾರಂಭವಾಗಿ ಅವೆಲ್ಲ ಹೋರಾಟಗಳು ಪ್ರಾರಂಭ ಆಗ್ತವೋ, ಅದರಿಂದ ರಾಷ್ಟ್ರ ನಿರ್ಮಾಣಕ್ಕೆ ಒಂದು ಪ್ರಮುಖವಾಗಿ ತೊಡಕಾಗುವಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸ್ತೇವೆ. ಹಾಗೆ ಇನ್ನೊಂದು ಪ್ರಮುಖವಾದ ಒಂದು ಅಂಶ, ನಾಲ್ಕನೇ ಅಂಶ, ಸಾಮಾಜಿಕ ಮತ್ತು ರಾಜಕೀಯ ಕ್ಷೋಭೆ. ನೋಡಿ, ಸೋಷಿಯಲ್ ಆ್ಯಂಡ್ ಪೊಲಿಟಿಕಲ್ ಡಿಸ್ಟರ್ಬೆನ್ಸಸ್ ಅಂತ ನಾವು ಅದನ್ನು ಕರಿತೇವೆ. ನೋಡಿ, ಸಾಮಾಜಿಕ ಮತ್ತು ರಾಜಕೀಯ ಕ್ಷೋಭೆ ಏನಿದೆ ಇದು ಕೂಡ ಭಾರತದಲ್ಲಿ ಇತ್ತೀಚೆಗೆ ಹೆಚ್ಚು ಸರ್ವೇ ಸಾಮಾನ್ಯವಾಗಿ ಇರುವಂಥದ್ದು ನಾವು ಕಾಣ್ತೇವೆ. ನಿರಂತರವಾಗಿ ಯಾವಾಗಲೂ ಕೂಡ ಸಾಮಾಜಿಕವಾಗಿ ಮತ್ತು ರಾಜಕೀಯವಾಗಿ ಒಂದು ಕ್ಷೋಭೆ, ಡಿಸ್ಟರ್ಬೆನ್ಸಸ್, ಆ ಒಂದು ವಿಚಲಿತ ಒಂದು ಒಂದು ಘಟನೆಗಳು ನಡೆಯುವಂಥದ್ದು ಕೂಡ ನಾವಿಲ್ಲಿ ಗಮನಿಸ್ತೇವೆ. ಇದರಿಂದ ದೇಶದಲ್ಲಿ ಉದ್ವೇಗಕಾರಿಯಾದಂಥ ಒಂದು ವಾತಾವರಣ ಸೃಷ್ಟಿಯಾಗ್ತಿರುವಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸ್ಬೋದು. ಹೀಗಾಗಿ ಭಾರತದ ಒಂದು ರಾಷ್ಟ್ರ ನಿರ್ಮಾಣದಲ್ಲಿ ಒಂದು ಸಾಮಾಜಿಕ ಮತ್ತು ರಾಜಕೀಯ ಕ್ಷೋಭೆಗಳು ಪ್ರಮುಖವಾಗಿ ತೊಡಕನ್ನು ಉಂಟು ಮಾಡ್ತವೆ. ನೋಡಿ, ಭಾರತದ ಹಲವಾರು ರಾಜ್ಯಗಳಲ್ಲಿ
ಈ ಒಂದು ಕೋಮುವಾದಿ ಪೀಡಿತ ಪ್ರದೇಶಗಳಾಗಿ ಇರುವಂಥದ್ದನ್ನು ಕೂಡ ನಾವು ಕಾಣ್ತೇವೆ. ಅದರಲ್ಲಿ ಮುಖ್ಯವಾಗಿ ಉತ್ತರ ಪ್ರದೇಶ ಇರ್ಬೋದು, ಪಶ್ಚಿಮ ಬಂಗಾಳ, ಅಸ್ಸಾಮು, ಕೇರಳ, ಇವುಗಳು ಪ್ರಮುಖವಾಗಿ ಕೋಮುವಾದಿ ಪೀಡಿತ ರಾಜ್ಯಗಳಾಗಿ ಇರುವಂಥದ್ದನ್ನು ಕೂಡ ನಾವು ಕಾಣ್ತೇವೆ. ಜಮ್ಮು ಕಾಶ್ಮೀರವನ್ನು ಕೂಡ ನಾವು ಅದಕ್ಕೆ ಸೇರಿಸ್ಕೋಬೋದು. ಅಲ್ಲೂ ಕೂಡ ಇನ್ನೂ ಹಲವಾರು ರಾಷ್ಟ್ರಗಳಲ್ಲಿ ಅಲ್ಲಲ್ಲಿ ಕೋಮುವಾದಿ ಘಟನೆಗಳು ನಡೀತಾ ಇರುವಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸ್ತೇವೆ. ಇದು ರಾಜ್ಯ ಒಂದು ಸಾಮಾಜಿಕವಾದಂಥ ಅಂಶವಾದರೆ, ಹಾಗೆಯೇ ಇನ್ನೊಂದು ರೀತಿಯಲ್ಲಿ ಆ ಒಂದು ರಾಜಕೀಯ ಕ್ಷೋಭೆಗಳು, ಉದಾಹರಣೆಗೆ ಭಯೋತ್ಪಾದನೆ ಇರ್ಬೋದು, ಆ ಒಂದು ಹಾಗೆ ಜಾತಿ ಆಧಾರಿತ ಒಂದು ಸಂಘರ್ಷ ಇರ್ಬೋದು, ಹಾಗೆ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಒಂದು ಸಂಘರ್ಷಗಳು, ಅವುಗಳು ಅಧಿಕಾರ ಹಂಚಿಕೆ ವಿಷಯಕ್ಕೆ ಸಂಬಂಧಪಟ್ಟಂಥ ಇತರ ವಿಷಯಗಳಿಗೆ ಸಂಬಂಧಪಟ್ಟಂತೆ ನಡೆಯುವಂಥ ವಿವಾದಗಳಿರ್ಬೋದು, ಹಾಗೆ ರಾಜಕೀಯವಾಗಿ ಅಂತಾರಾಜ್ಯ ಒಂದು ವಿವಾದಗಳಿದೆ, ಇವುಗಳು ಕೂಡ ಈ ಒಂದು ರಾಜಕೀಯ ಕ್ಷೋಭೆಗೆ ಪ್ರಮುಖವಾಗಿ ಕಾರಣ ಆಗಿರುವಂಥದ್ದು ನಾವಿಲ್ಲಿ ಗಮನಿಸ್ತೇವೆ. ಈ ರೀತಿಯಲ್ಲಿ ಆ ಒಂದು ಸಾಮಾಜಿಕ ಮತ್ತು ರಾಜಕೀಯ ಕ್ಷೋಭೆಗಳಿಂದ ಇವುಗಳು ಪ್ರಮುಖವಾಗಿ ಆ ಒಂದು ರಾಷ್ಟ್ರ ನಿರ್ಮಾಣಕ್ಕೆ ತೊಡಕನ್ನು ಉಂಟು ಮಾಡ್ತದೆ. ಆ ಮೂಲಕ ರಾಷ್ಟ್ರ ನಿರ್ಮಾಣದ ಒಂದು ಪ್ರಕ್ರಿಯೆ ನಿಧಾನಗತಿಯಲ್ಲಿ ಆಗ್ತಿರುವಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸ್ಬೋದು. ಹಾಗೆ ಇನ್ನೊಂದು ಪ್ರಮುಖವಾದಂಥ ನಾವು ಅಂಶ ಕಾಣುವಂಥದ್ದು ಅದು ರಾಜಕೀಯ ಬಿಕ್ಕಟ್ಟು, ಪೊಲಿಟಿಕಲ್ ಕ್ರೈಸಿಸ್ ಅಂತ ನಾವು ಅದನ್ನು ಕರಿತೇವೆ. ನೋಡಿ, ಭಾರತದಲ್ಲಿ ಹಲವು ರಾಜಕೀಯ ಪಕ್ಷಗಳ ಉಗಮ ಆಗಿದೆ ಇತ್ತೀಚಿನ ದಿನಗಳಲ್ಲಿ. ಹಾಗೆ ಸಮ್ಮಿಶ್ರ ರಾಜಕಾರಣದ ಒಂದು ಬೆಳವಣಿಗೆ, ಸಮ್ಮಿಶ್ರ ಸರ್ಕಾರ ವ್ಯವಸ್ಥೆಯ ಒಂದು ಬೆಳವಣಿಗೆ, ಸಮ್ಮಿಶ್ರ ರಾಜಕಾರಣದ ಬೆಳವಣಿಗೆ ಅನ್ನೋದು ನಾವು ಕಾಣ್ತೇವೆ. ಹಾಗೆ ಪ್ರಾದೇಶಿಕ ಮತ್ತು ಪ್ರತ್ಯೇಕತಾ ಭಾವನೆಗಳು ಹಲವು ಸಂದರ್ಭಗಳಲ್ಲಿ ರಾಜಕೀಯ ಬಿಕ್ಕಟ್ಟುಗಳನ್ನು ಸೃಷ್ಟಿ ಮಾಡುವಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸ್ಬೋದು. ಈ ರೀತಿಯಲ್ಲಿ ಈ ಒಂದು ಹಲವಾರು ಸಮ್ಮಿಶ್ರ ರಾಜಕಾರಣ ಉದಯ ಇರ್ಬೋದು, ಇತರ ಒಂದು ಅಂಶಗಳೇನಿದೆ, ಪ್ರತ್ಯೇಕತಾ ಒಂದು ಭಾವನೆಗಳಿರ್ಬೋದು, ಹಾಗೆ ಪ್ರಾದೇಶಿಕ ಭಾವನೆಗಳು, ಹಾಗೆ ಹಲವು ರಾಜಕೀಯ ಪಕ್ಷಗಳ ಉಗಮ ಇದೆ, ಇವೆಲ್ಲವೂ ಕೂಡ ಆ ಒಂದು ರಾಜಕೀಯ ಬಿಕ್ಕಟ್ಟುಗಳ ಸೃಷ್ಟಿಗೆ ಪ್ರಮುಖವಾಗಿ ಕಾರಣ ಆಗಿರುತ್ತೆ ನಾವು ಕಾಣ್ತೇವೆ. ಹಾಗೆ ಜೊತೆಗೆ ಆ ಒಂದು ಭ್ರಷ್ಟ ಮತ್ತು ಸ್ವಾರ್ಥ ಹಿತಾಸಕ್ತಿಯ ಜನಪ್ರತಿನಿಧಿಗಳಿಂದ ರಾಷ್ಟ್ರದ ಒಂದು ಅಭಿವೃದ್ಧಿಗೆ ಪೂರಕವಾದಂಥ ಶಾಸನಗಳ ರಚನೆ ಮಾಡಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಹಲವಾರು ಬರೀ ಸಂಸತ್ತಿನ ಹಲವಾರು ಶಾಸನಗಳು ಮಂಡನೆ ಆಗ್ತವೆ, ರಾಷ್ಟ್ರದ ಅಭಿವೃದ್ಧಿಗೆ ಪೂರಕವಾಗುವಂಥ ಶಾಸನಗಳು ಮಂಡನೆ ಆಗ್ತವೆ. ಆದರೆ ಹಲವಾರು ರೀತಿಯಂಥ ಒಂದು ಭ್ರಷ್ಟ ರಾಜಕಾರಣಿಗಳು ಮತ್ತು ಒಂದು ಕೆಲವರು ಅಧಿಕಾರಿಗಳು ಕೂಡ ಅದಕ್ಕೆ ಸಪೋರ್ಟ್ ಮಾಡ್ಬೋದು, ಅವರ ಒಂದು ಸ್ವಾರ್ಥ ಹಿತಾಸಕ್ತಿ ಇದೆ. ಇದರಿಂದ ರಾಷ್ಟ್ರದ ಒಂದು ಅಭಿವೃದ್ಧಿಗೆ ಪೂರಕವಾದಂಥ ಒಂದು ಶಾಸನಗಳ ರಚನೆ ಆಗಿರುವಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸ್ಬೋದು. ಹಾಗೆ ರಾಷ್ಟ್ರದ ರಾಜಕೀಯ ವ್ಯವಸ್ಥೆಯಲ್ಲಿ ಹಣಬಲ ಮತ್ತು ತೋಳ್ಬಲಗಳು ಹೆಚ್ಚು ಪ್ರಭಾವವನ್ನು ಪಡ್ಕೊಂಡಿದೆ. ಹಾಗೆ ರಾಜಕೀಯ ಅಪರಾಧೀಕರಣವನ್ನು ಕೂಡ ನಾವಿಲ್ಲಿ ಗಮನಿಸ್ಬೋದು. ಅದರ ಜೊತೆಗೆ ಈ ಹಣಬಲ ಮತ್ತು ತೋಳ್ಬಲಗಳು ಹೆಚ್ಚು ರಾಜಕೀಯದಲ್ಲಿ ಪ್ರಭಾವ ಪಡ್ಕೊಳ್ಳೋ ಮೂಲಕ ಒಂದು ರಾಜಕೀಯ ಒಂದು ವ್ಯವಸ್ಥೆಯಲ್ಲಿ ಒಂದು ಬಿಕ್ಕಟ್ಟುಗಳಿಗೆ ಕಾರಣ ಆಗಿರುವಂಥದ್ದು ನಾವಿಲ್ಲಿ ಗಮನಿಸ್ತೇವೆ. ನೋಡಿ, ರಾಜಕಾರಣವು ಈ ಒಂದು ಹಣವನ್ನು, ಆಸ್ತಿಯನ್ನು, ಹಾಗೆ ಸಂಪತ್ತನ್ನು ಗಳಿಸುವಂಥ ಒಂದು ಉದ್ಯೋಗವಾಗಿ ಮಾರ್ಪಾಡಾಗಿರುವಂಥದ್ದು ಕೂಡ ನಾವು ಕಾಣ್ತೇವೆ. ಹಣವನ್ನು ಹೂಡುವಂಥದ್ದು, ಹಾಗೆ ಹಣವನ್ನು ತೆಗೆದುಕೊಳ್ಳುವಂಥದ್ದು, ಈ ರೀತಿಯಾದ ಒಂದು ಉದ್ಯೋಗವಾಗಿ ರಾಜಕಾರಣ ಮಾರ್ಪಾಡಾಗಿದೆ. ಆ ಒಂದು ಏನು ರಾಜಕಾರಣದ ಮೂಲಕ ಜನರ ಒಂದು ಸೇವೆಯನ್ನು ಮಾಡುವಂಥದ್ದು ಅನ್ನೋ ಒಂದು ಪರಿಕಲ್ಪನೆ ಇತ್ತು, ಅದು ಹೋಗಿ ಇವತ್ತೇನು ನಾವು ಹಣವನ್ನು ಹಾಕಬೇಕು, ಚುನಾವಣೆ ಗೆಲ್ಲಬೇಕು, ಆ ಮೂಲಕ ನಾವು ಇನ್ನೂ ನಮ್ಮ ಆಸ್ತಿಯನ್ನು ಸಂಪತ್ತನ್ನು ಹೆಚ್ಚು ಮಾಡ್ಕೋಬೇಕು ಎಂಬಂಥ ಒಂದು ಅಂಶಗಳೇ ರಾಜಕಾರಣಿಗಳಲ್ಲಿ ಹೆಚ್ಚು ನೆಲೆಗೊಂಡಿರುವಂಥದ್ದನ್ನು ಕಾಣ್ತೇವೆ. ಇದು ಮೇಲ್ಮಟ್ಟದಿಂದ ತಳಮಟ್ಟದವರೆಗೆ ಹಲವಾರು ರಾಜಕಾರಣಿಗಳಲ್ಲಿ, ಎಲ್ಲರಲ್ಲೂ ಅಂತ ಹೇಳಲ್ಲ, ಆದರೆ ಕೆಲವಾರು ರಾಜಕಾರಣಿಗಳಲ್ಲಿ ಈ ಒಂದು ಭಾವನೆಗಳಿದ್ದು ಅವರು ಹಣವನ್ನು ಹೂಡುವ ಮೂಲಕ, ಹಣವನ್ನು ಗಳಿಸುವಂಥ ಒಂದು ಮಾಧ್ಯಮವಾಗಿ ಈ ಒಂದು ರಾಜಕಾರಣವನ್ನು ಬಳಕೆ ಮಾಡ್ತಿರುವಂಥದ್ದನ್ನು ಕಾಣ್ತೇವೆ. ಇದೊಂದು ಉದ್ಯಮವಾದ ರೀತಿಯಲ್ಲಿ, ಉದ್ಯೋಗದ ರೀತಿಯಲ್ಲಿ ಅವರಿಗೆ ಮಾರ್ಪಾಡಾಗಿರುವಂಥದ್ದು ಕೂಡ ನಾವಿಲ್ಲಿ ಕಾಣ್ತೇವೆ. ಈ ರೀತಿಯಾಗಿ ಆ ಒಂದು ರಾಷ್ಟ್ರದ ಒಂದು ರಾಜಕಾರಣದೇನಿದೆ, ಇಲ್ಲಿರುವಂಥ ಒಂದು ಆದರ್ಶ ತತ್ವಗಳು ಮತ್ತು ಮೌಲ್ಯಗಳು ದೂರವಾಗೋಗಿದೆ. ಹಿಂದೆ ಇದ್ದಂಥ ಒಂದು ತತ್ವಗಳು, ಆದರ್ಶಗಳು ಇಂದು ಇಲ್ಲವಾಗಿದೆ. ಆ ಪ್ರಜಾಪ್ರಭುತ್ವ ಮೌಲ್ಯಗಳನ್ನ ಗಾಳಿ ತೂರಲಾಗುತ್ತೆ. ಆದರ್ಶ ತತ್ವಗಳನ್ನ, ರಾಜಕೀಯದ ಆದರ್ಶ ತತ್ವಗಳನ್ನ ಬಿಟ್ಟು ಆ ಮೂಲಕ ರಾಜಕಾರಣವನ್ನು ಮಾಡುವ ಮೂಲಕ ರಾಜಕೀಯ ಬಿಕ್ಕಟ್ಟುಗಳಿಗೆ ಕಾರಣ ಆಗುವಂಥದ್ದು ಕೂಡ ನಾವು ಕಾಣ್ತೇವೆ. ಸರ್ಕಾರಗಳನ್ನ ಉರುಳಿಸುವಂಥದ್ದು, ಹಾಗೆ ಹಣಕ್ಕೋಸ್ಕರ ಅಥವಾ ಇದು ಅಧಿಕಾರಕ್ಕೋಸ್ಕರ ರಾಜಕೀಯ ಸಮಸ್ಯೆಗಳನ್ನ, ಬಿಕ್ಕಟ್ಟುಗಳನ್ನ ಉಂಟು ಮಾಡುವಂಥ ಪರಿಸ್ಥಿತಿಗಳು ಕೂಡ ಇರುವಂಥ ನಾವು ಕಾಣ್ತೇವೆ. ಪಕ್ಷಾಂತರ ಒಂದು ಸಮಸ್ಯೆ ಕೂಡ ಅಲ್ಲಿ ನಾವಲ್ಲಿ ಅದನ್ನು ಗಮನಿಸ್ಬೋದು. ಈ ರೀತಿಯಾದಂಥ ಹಲವಾರು ರಾಜಕೀಯ ಬಿಕ್ಕಟ್ಟುಗಳಿಗೆ ಕಾರಣವಾಗುವಂಥ ಒಂದು ಸಮಸ್ಯೆಗಳನ್ನ ನಾವಿಲ್ಲಿ ಭಾರತದಲ್ಲಿ ಕಾಣ್ತೇವೆ. ಇದು ಒಂದು ಸುಸ್ಥಿರವಾದಂಥ ಒಂದು ರಾಷ್ಟ್ರ ನಿರ್ಮಾಣದ ಪ್ರಕ್ರಿಯೆಗೆ ಒಂದು ಅಡ್ಡಿಯನ್ನು ಉಂಟು ಮಾಡುವಂಥ ಒಂದು ಅಂಶ ಆಗಿರುವಂಥದ್ದು ನಾವಿಲ್ಲಿ ಗಮನಿಸ್ತೇವೆ. ಹೀಗೆ ಆ ಒಂದು ಭಾರತದ ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ಉಂಟಾಗಿರುವಂಥ ಒಂದು ಅಂಶಗಳೇನಿದೆ, ತೊಡಕುಗಳೇನಿದೆ, ಇವುಗಳು ರಾಷ್ಟ್ರ ನಿರ್ಮಾಣಕ್ಕೆ ತೊಡಕನ್ನು ಉಂಟು ಮಾಡುವ ಮೂಲಕ ಆ ಬಿಕ್ಕಟ್ಟುಗಳು ಒಂದು ಕೆಟ್ಟ ಪರಿಣಾಮವಾಗಿ ಪರಿಣಮಿಸಿರುವಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸ್ಬೋದು. ಹೀಗೆ ನೋಡಿ, ಭಾರತದ ಒಂದು ರಾಷ್ಟ್ರ ನಿರ್ಮಾಣಕ್ಕೆ ಈ ಎಲ್ಲ ಅಂಶಗಳು ಪ್ರಮುಖವಾಗಿ ಕಾರಣವಾಗಿರುವಂಥದ್ದು ನಾವು ಕಾಣ್ತೇವೆ. ಈ ಒಂದು ಹಲವು ತೊಡಕುಗಳಿಂದ ರಾಷ್ಟ್ರ ನಿರ್ಮಾಣದ ಪ್ರಕ್ರಿಯೆ ಕುಂಠಿತಗೊಂಡಿದೆ, ಅದು ಬಳಲಿ ಹೋಗಿರುವಂಥದ್ದನ್ನು ಕೂಡ ನಾವಿಲ್ಲಿ ಕಾಣ್ತೇವೆ. ಹಾಗೆ ನಿಮಗಾಗಲೇ ಹೇಳಿದೆ, ಭಾರತದಲ್ಲಿರುವಂಥ ಬಡತನ ಇರ್ಬೋದು, ಜನಸಂಖ್ಯಾ ಸ್ಫೋಟ ಇರ್ಬೋದು, ಪ್ರಾದೇಶಿಕ ಅಸಮತೋಲನ ಇರ್ಬೋದು, ಸಾಮಾಜಿಕ ಮತ್ತು ರಾಜಕೀಯ ಕ್ಷೋಭೆ ಇರ್ಬೋದು, ಹಾಗೆ ರಾಜಕೀಯ ಬಿಕ್ಕಟ್ಟುಗಳು ಇವೇನಿದೆ, ಈ ಸಮಸ್ಯೆಗಳು, ಇವುಗಳು ಭಾರತದ ರಾಷ್ಟ್ರ ನಿರ್ಮಾಣಕ್ಕೆ ಒಂದು ಪ್ರಮುಖವಾದಂಥ ತೊಡಕುಗಳಾಗಿ ರಾಷ್ಟ್ರ ನಿರ್ಮಾಣ ಪ್ರಕ್ರಿಯೆಯನ್ನು ಕುಂಠಿತಗೊಳಿಸಿರುವಂಥದ್ದನ್ನು ನಾವಿಲ್ಲಿ ಗಮನಿಸ್ತೇವೆ. ನೋಡಿ, ಇದಿಷ್ಟು ಕೂಡ ಪ್ರೀತಿ ವಿದ್ಯಾರ್ಥಿಗಳೇ, ನಿಮಗೆ 5 ಅಂಕದ ಪ್ರಶ್ನೆಗಳಿಗೆ ಬರ್ಬೋದು. ಭಾರತದ ರಾಷ್ಟ್ರ ನಿರ್ಮಾಣಕ್ಕಿರುವಂಥ ತೊಡಕುಗಳನ್ನು ವಿವರಿಸಿ ಅಂತ ಕೂಡ ಕೇಳ್ಬೋದು. ಅಥವಾ
ರಾಷ್ಟ್ರ ನಿರ್ಮಾಣದ ಅಗತ್ಯಾಂಶಗಳು ಮತ್ತು ತೊಡಕುಗಳನ್ನ ಬರೆಯಿರಿ, ಅಥವಾ ರಾಷ್ಟ್ರ ನಿರ್ಮಾಣದ ತೊಡಕುಗಳು ಮತ್ತು ಅದಕ್ಕೆ ಪರಿಹಾರೋಪಾಯಗಳನ್ನ ಬರೆಯಿರಿ ಅಂತ ಕೂಡ ಕೇಳ್ಬೋದು. ನಮಗೆ ತೊಡಕುಗಳ ಬಗ್ಗೆ ಇವಾಗ ಹೇಳಿದ್ದೀನಿ, ಮುಂದಿನ ಒಂದು ವಿಡಿಯೋದಲ್ಲಿ ನಿಮಗೆ ರಾಷ್ಟ್ರ ನಿರ್ಮಾಣದ ತೊಡಕುಗಳಿರುವಂಥ ಪರಿಹಾರಗಳೇನಿದೆ ಅವುಗಳ ಜೊತೆಯಲ್ಲಿ ನಿಮ್ಮ ಮುಂದೆ ನಾನು ಬರ್ತೇನೆ. ರಾಷ್ಟ್ರ ನಿರ್ಮಾಣದ ಒಂದು ನಿರ್ಮಾಣಕ್ಕಿರುವಂಥ ತೊಡಕುಗಳೇನಿದೆ ಅವುಗಳಿಗೆ ಪರಿಹಾರಗಳು ರೆಮಿಡೀಸ್ ಏನಿದೆ ಅವುಗಳ ಜೊತೆಯಲ್ಲಿ ಮುಂದಿನ ಒಂದು ವಿಡಿಯೋದಲ್ಲಿ ಬರ್ತೇನೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ನಿಮ್ಮ ಸ್ನೇಹಿತರುಗಳಿಗೆ, ಹಾಗೆ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮೂಲಕ, ಹಾಗೆ ಪಕ್ಕದಲ್ಲಿರುವಂಥ ನೋಟಿಫಿಕೇಷನ್ ಬಟನ್ ಕ್ಲಿಕ್ ಮಾಡಿ ಅದನ್ನು ನೀವೇ ಎನೇಬಲ್ ಮಾಡ್ಕೊಳ್ಳೋ ಮೂಲಕ ನೀವು ಮುಂದಿನ ಒಂದು ವಿಡಿಯೋಗಳನ್ನ ನೋಡಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಈ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಿಂದಿನ ಒಂದು ಪಾಠಗಳು ಮತ್ತು ಹಿಂದಿನ ಒಂದು ಈ ಒಂದು ಪಾಠದ ಹಿಂದಿನ ಒಂದು ವಿಡಿಯೋಗಳನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತವೆ, ನೀವು ಅವುಗಳನ್ನ ನೋಡಬೇಕು ಅಂದರೆ ಆ ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ ಅವನ್ನು ನೋಡ್ಬೋದು. ಪ್ರೀತಿಯ ವಿದ್ಯಾರ್ಥಿಗಳೇ, ಈ ಒಂದು ಇದನ್ನು ವಿಡಿಯೋ ನೋಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು ಹೇಳ್ತಾ ನಮಸ್ಕಾರಗಳು.